ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ, ಉಭಯ ನಾಯಕರ ಕುಶಲೋಪರಿ, ಡಿಕೆಶಿ, ಸಂಸದ ಮಂಜುನಾಥ್ ಅವರು ಕೂಡ ಹ್ಯಾಂಡ್ ಶೇಕ್ ಮಾಡಿರೋದು ಗಮನಿಸಬೇಕಾದಂತಹ ವಿಚಾರ. ನೀವು ಕೂಡ ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ದೆಹಲಿಯಲ್ಲಿ ಕಂಡುಬಂದಂತಹ ದೃಶ್ಯ. ರಾಜಕೀಯ ವೈರತ್ವ ಏನೇ ಇದ್ರೂ ಕೂಡ ಈ ರೀತಿಯ ಮೀಟಿಂಗ್ಗಳಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಆ ಎಲ್ಲ ಮುನಿಸು, ವೈರತ್ವ, ಟಾಕ್ವಾರನ್ನು ಮರೆತು ರಾಜಕೀಯ ನಾಯಕರುಗಳು ಉಭಯ ಕುಶಲೋಪರಿಯಲ್ಲಿ ಭಾಗಿಯಾಗಿರುವಂಥದ್ದು, ಸಿಎಂ ಸಿದ್ದರಾಮಯ್ಯನವರು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಕೈಕುಲುಕ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಭಾರತದ ರಾಜಕೀಯದ ಒಂದು ಭಾಗ. ರಾಜಕೀಯ ಅಖಾಡದಲ್ಲಿದ್ದಾಗ ಯಾರು ಬೇಕಾದರೂ ಕೂಡ ಹೇಳಿಕೆಗಳನ್ನು ಕೊಡೋದು, ಪ್ರತಿ ಹೇಳಿಕೆಗಳನ್ನು ಕೊಡೋದು ನಾವು ಗಮನಿಸ್ತೇವೆ. ಇಲ್ಲಿ ನೋಡಿ, ಇದೊಂದು ಫೋಟೋ ಗಮನಿಸ್ತಾ ಇದ್ದೀರಿ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಮಂಜುನಾಥ್ ಅವರನ್ನು ಶೇಕ್ ಹ್ಯಾಂಡ್ ಮಾಡ್ತಾ ಇರುವಂತಹ ಫೋಟೋ ಇದು. ಡಿ ಕೆ ಸಹೋದರ, ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥ್ ಅವರು ಗೆದ್ದಿರುವಂಥದ್ದು. ಇಲ್ಲಿ ಇಬ್ಬರ ಭೇಟಿಯಾಗಿದೆ, ಮುಖಾಮುಖಿಯಾಗಿದೆ. ಇಬ್ಬರೂ ಕೂಡ ನಗುವಿನಿಂದಲೇ ಹೆಣ್ಣು ಕೈಯನ್ನು ಕುಲುಕಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ಇವತ್ತು ಸಿ ಎಂ ನೇತೃತ್ವದಲ್ಲಿ ರಾಜ್ಯ ಸಂಸದರ ಸಭೆ ಇತ್ತು. ಆ ಸಭೆಯಲ್ಲಿ ಈ ಬೆಳವಣಿಗೆಗಳಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಉಭಯ ನಾಯಕರುಗಳ ಕುಶಲೋಪರಿ ನೋಡೋದಕ್ಕೆ ಒಂದು ಅದ್ಭುತ ಕ್ಷಣ ಅನ್ಸುತ್ತೆ, ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ಈಗ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಸಂಸದರ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ. ಸಭೆಯಲ್ಲಿ ಬಹುತೇಕ ಎಲ್ಲಾ ನೂತನ ಸಂಸದರು ಮತ್ತೆ ರಾಜ್ಯಸಭಾ ಸಂಸದರು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಿಎಂ ಸಿದ್ದರಾಮಯ್ಯ, ಡಿ ಸಿ ಎಂ ಕೆ ಶಿವಕುಮಾರ್, ಇದರ ಜೊತೆಗೆ ಕೇಂದ್ರ ಸಚಿವರು ಕೂಡ ಭಾಗಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಭಯ ಕುಶಲೋಪರಿ ಮಾತನಾಡುವಂತದ್ದು ಮತ್ತೆ ಪರಸ್ಪರ ಅಭಿನಂದಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಿದ್ವಿ. ಎಲ್ಲರನ್ನ ಕೂಡ ಸ್ವಾಗತ ಮಾಡಿದ್ರು. ಯಾರೆಲ್ಲ ಅತಿಥಿಗಳು ಬಂದಿದ್ರು, ಸಂಸದರು ಬಂದಿದ್ರು, ಅವರೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಬಂದಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಮಂಜುನಾಥ್ ಅವರಿಗೆ ಅಭಿನಂದಿಸುವಂತ ದೃಶ್ಯಗಳನ್ನ ಕೂಡ ನಾವು ನೋಡಬಹುದು. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಕೈ ಕಲುಕುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಈ ರೀತಿಯಾಗಿ ಎಲ್ಲ ವೈಮನಸ್ಸುಗಳನ್ನು ಮರೆತು ಈಗ ರಾಜ್ಯದ ಅಭಿವೃದ್ಧಿ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಒಟ್ಟಾಗಿ ಚರ್ಚೆ ನಡೆಸುವಂತ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.